ಈಗ ಸದ್ಯ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ ಯಾಕಂದ್ರೆ ಈಗಾಗಲೇ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡದಂತಹ ಮೈಸೂರು ಪೊಲೀಸರು ಆತನನ್ನ ವಿಜಯನಗರ ಠಾಣೆಗೆ ಕರೆ ತರಬೇಕಿತ್ತು ಆದ್ರೆ ಇದುವರೆಗೂ ಕರೆ ತಂದಿಲ್ಲ ಸೀಕ್ರೆಟ್ ಆಗಿಟ್ಟಿದ್ದಾರೆ ಸೊ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ತದೆ ಅಂತ ಎಸ್ಲಿಗಿತ ಸುಮಾರು ಹತ್ತು ದಿನಗಳ ನಂತರ ಏನು ಮೈಸೂರು ಪೊಲೀಸರ ಕೈಗೆ ಸಿಕ್ಕಂತಹ ಸ್ಯಾಂಟ್ರೋ ರವಿಯನ್ನ ನಿನ್ನೆ ಮಿಡ್ ನೈಟ್ ಬೆಂಗಳೂರಿನಿಂದ ಕರೆತರಲಾಗಿದೆ ಅಂದ್ರೆ ಅಹಮದಾಬಾದ್ ಇಂದ ಬೆಂಗಳೂರಿಗೆ ತಂದು ಅಲ್ಲಿಂದ ಮೈಸೂರಿಗೆ ಕರೆತರಲಾಗಿದೆ ಬಟ್ ಆದರೆ ಈ ಒಂದು ರೇಪ್ ಕೇಸ್ ಪ್ರಕರಣ ಮೈಸೂರಿನ ಈ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಮುಖವಾಗಿ ಆತನನ್ನ ಈ ರೇಪ್ ಕೇಸ್ ಆರೋಪಿಯನ್ನ ಪ್ರಮುಖವಾಗಿ ವಿಜಯನಗರ ಠಾಣೆಗೆ ಹಾಜರುಪಡಿಸಬೇಕಾಗಿತ್ತು ಇಲ್ಲಿ ಆತನನ್ನ ಸೆಲ್ಲೊಳಗೆ ಕೂರಿಸಬೇಕಾಗಿತ್ತು ಸೆಲ್ಲೊಳಗೆ ಕೂರಿಸಿ ಆತ ಯಾವುದೇ ರೀತಿಯಂತ ಸಾಧನೆ ಮಾಡಿದಂತಹ ರೀತಿಯಲ್ಲಿ ಪೊಲೀಸರು ವರ್ತನೆಯನ್ನ ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಕೂಡ ವಿಪರ್ಯಾಸ ಯಾಕಂದ್ರೆ ನಿಂದ ರವಿ ಪೂಜಾರಿ ಭೂಗತ ಪಾತಕ್ಕೆ ರವಿ ಪೂಜಾರಿಯನ್ನ ಎತ್ತಾಕೊಂಡು ಬಂದರೂ ಕೂಡ ಆತನನ್ನ ನಾರ್ಮಲ್ ಆಗಿ ಏರ್ಪೋರ್ಟ್ ಇಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಎಲ್ಲರ ಎದುರುಗಡೆನೆ ಆತನನ್ನ ಕರ್ಕೊಂಡು ಹೋಗ್ತಾರೆ ಭೂಗತವಾಗಿದ್ದ ಅಂತಹ ದೊಡ್ಡ ಪಾತಕಿಯನ್ನ ನೇರವಾಗಿ ಬರ್ತಾರೆ ಆದ್ರೆ ಇಂತಹ ಒಬ್ಬ ಪಿಂಪ್ ಕಳ್ಳ ಮತ್ತು ರೇಪ್ ಕೇಸ್ ಆರೋಪಿಯನ್ನ ನಿನ್ನೆ ವಿ ವಿ ಐ ಪಿ ಗೇಟ್ ನಲ್ಲಿ ಏರ್ಪೋರ್ಟ್ ನಿಂದ ಹೊರತರದಿಂದ ಅಲ್ಲದೇನೆ ಮೈಸೂರಲ್ಲೂ ಕೂಡ ಈಗ ಹೈಡ್ರಾಮಾ ಶುರು ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಈಗಾಗಲೇ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಆತ ಕೇವಲ ರೇಪ್ ಕೇಸ್ ಆರೋಪಿ ಅಷ್ಟೇ ಆತನನ್ನ ಕರ್ಕೊಂಡು ಬಂದು ಆತನನ್ನ ಸೆಲ್ಲೊಳಗೆ ಕೂರಿಸಿ ನಂತರ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ನಂತರದಲ್ಲಿ ಮತ್ತೆ ಹದಿನಾಲ್ಕು ದಿನ ಕಸ್ಟಡಿಗೆ ಕೇಳ್ತಾರೆ ಆ ಕಸ್ಟಡಿಗೆ ತೆಗೆದುಕೊಂಡ ನಂತರದಲ್ಲಿ ಆತನನ್ನ ಎಂಕ್ವೈರಿ ಮಾಡಬೇಕು ಮತ್ತು ಆತ ಏನು ದೂರಿನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ಮಹಜರನ್ನ ಕೂಡ ಮಾಡಬೇಕಾಗತ್ತೆ ಆದ್ರೆ ಈ ರೀತಿಯಾದಂತಹ ಆತನ ಕದ್ದು ಎಲ್ಲಾ ಕಡೆ ಓಡಾಡಿಸತಕ್ಕಂಥದ್ದು ಬಿಕಾಸ್ ಬೆಂಗಳೂರಿನ ಸಿ ಸಿ ಬಿ ಪೊಲೀಸ್ ಸಿ ಸಿ ಬಿ ಪೊಲೀಸರು ಕಾರ್ಯಾಚರಣೆ ನಡೆಸ್ತಾ ಇದ್ರು ಹಾಗೇನೆ ಮೈಸೂರು ಸಿ ಸಿ ಬಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ರು ಹಾಗೂ ಮೈಸೂರು ವಿಜಯನಗರ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸ್ತಾ ಇದ್ರು ಈಗ ಮೈಸೂರಿನ ಸಿ ಸಿ ಬಿ ಕಚೇರಿಯಲ್ಲೂ ರವಿ ಇಲ್ಲ ಈ ಕಡೆ ವಿಜಯನಗರ ಪೊಲೀಸ್ ಠಾಣೆಯಲ್ಲೂ ರವಿ ಕಾಣಿಸ್ತಾ ಇಲ್ಲ ಹಾಗಾದ್ರೆ ರವಿಯನ್ನ ಎಲ್ಲಿರಿಸಿಕೊಂಡು ವಿಚಾರಣೆಯನ್ನು ನಡೆಸಲಾಗ್ತಿದೆ ಬಟ್ ಯಾಕೆ ಬೇಕು ಈ ಅಜ್ಞಾತ ಸ್ಥಳದಲ್ಲಿ ಆತನ ವಿಚಾರಣೆ ನಡೆಸುವ ಅವಶ್ಯಕತೆ ಏನಿದೆ ಆತನನ್ನು ಯಾರಾದರೂ ಆತನ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಅಥವಾ ಆತ ಎಸ್ಕೇಪ್ ಆಗುವಂತ ಸಾಧ್ಯತೆ ಯಾವುದು ಕೂಡ ಇಲ್ಲ ಆತ ರೇಪ್ ಕೇಸ್ ಆರೋಪಿ ಪಿಂಪ್ ಅಷ್ಟೇ ಅವನು ಸೊ ಆತ ಯಾವುದೋ ದೊಡ್ಡ ಡಾನ್ ಆ ಲೆವೆಲ್ ನಲ್ಲಿ ಇವರು ಆತನನ್ನ ಬಿಂಬಿಸುವುದಕ್ಕೆ ಈ ಕಳ್ಳನನ್ನ ಇಟ್ಕೊಂಡು ಕಳ್ಳಾಟವನ್ನು ಪೊಲೀಸರು ಮೈಸೂರು ಪೊಲೀಸರು ಆಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಆತನನ್ನು ಕರೆತಂದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೂರಿಸಿ ಆತನನ್ನು ವಿಚಾರಣೆ ನಡೆಸಬೇಕಾಗತ್ತೆ ಕಾದ್ ನೋಡಬೇಕಾಗುತ್ತೆ ಇನ್ನು ಇಪ್ಪತ್ನಾಲ್ಕು ಟೈಮ್ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಈ ಸಂದರ್ಭದಲ್ಲಿ ಆತನ ಕೋರ್ಟ್ ಮುಂದೆ ಅಂದ್ರೆ ಇವಾಗ ಸೆಕೆಂಡ್ ಸ್ಯಾಟರ್ಡೆ ಕೋರ್ಟ್ ರಜೆ ಇರುತ್ತೆ ಸೊ ಜಡ್ಜ್ ಮುಂದೆ ಆತನನ್ನು ಹಾಜರುಪಡಿಸಬೇಕಾಗುತ್ತೆ ನಂತರ ಸುಮಾರು ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಕಸ್ಟಡಿಗೆ ತೆಗೆದುಕೊಂಡ ನಂತರದಲ್ಲಿ ಈ ಒಂದು ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮಹಜೂರ್ ಗಳಾಗಿರ್ಬಹುದು ಸೊ ಎಲ್ಲ ಎಂಕ್ವೈರಿಗಳು ಶುರುವಾಗುತ್ತೆ ಅದ್ರ ಜೊತೆಗೆ ಹಳೆ ಕೇಸ್ಗಳು ರೀ ಓಪನ್ ಆಗುವಂತಹ ಚಾನ್ಸಸ್ಗಳು ಇದಾವೆ ಬಿಕಾಸ್ ತುಂಬಾ ಫೇಕ್ ಕೇಸಸ್ಗಳು ಕೂಡ ಈತ ಹಾಕಿರ್ತಕ್ಕಂಥ ಫೇಕ್ ಕೇಸಸ್ಗಳು ಕೂಡ ಈಗ ಬೆಳಕಿಗೆ ಬರ್ತಿರ್ತಕ್ಕಂಥದ್ದು ಮತ್ತು ಈತನ ಮೇಲಿದ್ದಂತಹ ಬೇರೆ ಬೇರೆ ಪ್ರಕರಣಗಳು ಎಲ್ಲವೂ ಕೂಡ ಹೊರಗಡೆ ಬರುತ್ತೆ ಈತನ ಏನು ಮೊದಲ ಹೆಂಡತಿಯನ್ನು ಕೊಲೆ ಮಾಡಿದಂತಹ ಪ್ರಕರಣಗಳಾಗಿರ್ಬೋದು ಹಲವು ಕಳ್ಳತನ ಆರೋಪಗಳಾಗಿರಬಹುದು ಬೇರೆ ಬೇರೆ ಪ್ರಕರಣಗಳೇನಿದ್ದಾವೆ ಅವೆಲ್ಲಾ ಪ್ರಕರಣಗಳು ಬೆದರಿಕೆ ಬೆದರಿಕೆ ಪ್ರಕರಣ ಬ್ಲಾಕ್ ಮೇಲಿಂಗ್ ಪ್ರಕರಣಗಳು ಅವೆಲ್ಲಾ ಪ್ರಕರಣಗಳು ಕೂಡ ವಿಚಾರಣೆ ನಡೆಸುವಂತ ವೇಳೆ ಬೆಳಕಿಗೆ ಬರುವಂತ ಚಾನ್ಸಸ್ ಗಳಿದೆ ಸೊ ಹಾಗಾಗಿ ಹಳೆ ಎಫ್ಐಆರ್ ಹಳೆ ಕೇಸ್ಗಳು ಕೂಡ ರಿ ಓಪನ್ ಆಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಹೆಚ್ಚಿನ ವಿಚಾರಣೆಯನ್ನ ಈಗ ಪೊಲೀಸರು ಇಲ್ಲಿಗೆ ಕರೆತರ್ತಾರೋ ಅಥವಾ ಎಲ್ಲಿ ಇರಿಸ್ಕೊಂಡು ವಿಚಾರಣೆ ನಡೆಸೋರೋ ಕಾದ್ ನೋಡ್ಬೇಕಾಗತ್ತೆ ರಾತ್ರಿಯೂ ಒಂದು ಹೈಡ್ರಾಮಾ ಈಗ ಬೆಳಿಗ್ಗೆಯಿಂದ ಮತ್ತೊಂದು ಹೈಡ್ರಾಮಾ ಮೈಸೂರು ಪೊಲೀಸರು ಶುರು ಮಾಡಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ಆತನನ್ನ ಎಲ್ಲರ ಎದುರುಗಡೆ ಕರ್ಕೊಂಡ್ ಬರ್ತಾರೆ ಎಲ್ಲಿ ಇರಿಸ್ಕೊಂಡಿದ್ದಾರೆ ಪೊಲೀಸರು ಅಂತೇಳಿ ಕಾದ್ ನೋಡ್ಬೇಕಾಗತ್ತೆ ಅಲಿಖಿತಾ ಎಸ್ ವಿಕಾಸ್ ನೀವೇ ಹೇಳ್ತಾ ಇದ್ರಿ ಹಳೆ ಕೇಸ್ಗಳು ಕೂಡ ರಿಓಪನ್ ಆಗಬಹುದು ಅಂತ ಹೇಳಿ ಈಗಾಗಲೇ ಸಿಎಂ ಆಗಿರಬಹುದು ಗೃಹ ಸಚಿವರಾಗಿರಬಹುದು ಇವಾಗ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ ಯಾವ್ಯಾವ ಕೇಸ್ ನಲ್ಲಿ ಆತ ಭಾಗಿಯಾಗಿದ್ದಾನೋ ಅಥವಾ ಯಾವ್ಯಾವ ಪ್ರಕರಣದಲ್ಲಿ ಆತನ ಹೆಸರು ಕೇಳಿ ಬರ್ತಿದೆಯೋ ಪ್ರತಿಯೊಂದರ ತನಿಖೆ ಕೂಡ ಆಗತ್ತೆ ಅಂತ ಹೇಳಿ ಆದ್ರೆ ಇದುವರೆಗೂ ಆ ಕೇಸ್ ನಡೀತಾ ಇರುವಂತದ್ದು ಕೇವಲ ರೇಪ್ ಕೇಸ್ ತನಿಖೆ ಮಾತ್ರ ಅದರ ಹೊರತಾಗಿ ಬೇರೆ ಯಾವುದೇ ತನಿಖೆ ನಡೀತಿರೋದು ಹೊರ ಬಿದ್ದಿಲ್ಲ ಬಹುಶಃ ನಡೀತಾ ಇರಬಹುದು ಬಟ್ ಗೊತ್ತಾಗ್ತಿಲ್ಲ ಅದರ ಜೊತೆಗೆ ಇವರು ವಿವಿ ಐಪಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಿರೋದು ನೋಡಿದ್ರೆ ಪೊಲೀಸರೇ ಎಲ್ಲ ಒಂದ್ ಕಡೆ ಕಳ್ಳಾಟ ಆಡ್ತಿದಾರಾ ಅಥವಾ ಬೇರೆ ಯಾರೋ ಇವರಿಗೆ ತಾಕೀತ್ ಮಾಡ್ತಿದಾರಾ ಏನು ಎತ್ತ ಅಂತ ಖಂಡಿತವಾಗ್ಲೂ ಲಿಖಿತ ಈ ಒಂದು ಪ್ರಕರಣದಲ್ಲಿ ಏನು ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಆರೋಪಿ ಅಷ್ಟೇ ಆತನನ್ನ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಬಟ್ ಆದ್ರೆ ಇಲ್ಲಿ ಪ್ರಮುಖವಾಗಿ ವಿಚಾರ ಕೇಳಿ ಬಂದಿದ್ದೇನು ಇಲ್ಲಿ ವಿಪಕ್ಷದವರಿಗೆ ಇದೊಂದು ಆಹಾರವಾಗಿತ್ತು ಬಿಕಾಸ್ ವಿಪಕ್ಷದವರು ಈಗಿರುವ ಆಡಳಿತ ಪಕ್ಷದ ಮೇಲೆ ಆರೋಪವನ್ನು ಮಾಡ್ತಾ ಇದ್ರು ನೀವು ಸಾಕ್ತಾ ಇದ್ರಿ ಮತ್ತು ಹಲವು ಅಧಿಕಾರಿಗಳು ಇವನ ಜೊತೆ ನೆಂಟನ ಇಟ್ಕೊಂಡಿದ್ದಾರೆ ಹಲವು ರಾಜಕಾರಣಿಗಳು ಈತನ ಜೊತೆ ನೆಂಟನ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪವನ್ನ ಏನು ವಿಪಕ್ಷಗಳು ಮಾಡ್ತಾ ಮಾಡ್ತಾ ಬಂದಿರತಕ್ಕಂಥದ್ದು ಮತ್ತು ಈತನ ಹಿನ್ನೆಲೆ ಕೂಡ ಅಷ್ಟೇ ಕೆಟ್ಟದಾಗಿ ಇರ್ತಕ್ಕಂಥದ್ದು ಬಿಕಾಸ್ ಈ ಈತ ಹಣದ ದುರ್ಬಳಕೆ ಹೆಣ್ಣಿನ ದುರ್ಬಳಕೆ ಇವೆಲ್ಲವನ್ನ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳು ಮತ್ತು ಪ್ರಭಾವಿಗಳನ್ನ ಈತ ಕೆಡ್ಡಕ್ಕೆ ಬೀಳಿಸಿಕೊಂಡಿದ್ದ ಪ್ರಭಾವದಿಂದ ಹಲವು ಕೆಲಸಗಳನ್ನೆಲ್ಲ ಮಾಡಿಸ್ಕೊಂಡಿದ್ದ ಅವೆಲ್ಲ ವಿಚಾರಗಳು ಇದೆ ಈತನ ಹಿಂದೆ ಪೊಲೀಸರು ಹಿಂದೆ ಬಿದ್ದು ಪೊಲೀಸರು ಅರೆಸ್ಟ್ ಮಾಡಿದ ಒಂದು ವಿಚಾರ ಆದ್ರೆ ಈತನ ಹಿಂದೆ ಸಪೋರ್ಟಿಗೂ ಅಷ್ಟೇ ಜನ ಪೊಲೀಸರು ಇದ್ದಾರೆ ಅದು ಖಂಡಿತವಾಗ್ಲೂ ಸತ್ಯ ಪೊಲೀಸರು ಇದಾರೆ ಅಧಿಕಾರಿಗಳು ಇದ್ದಾರೆ ರಾಜಕೀಯ ಮಟ್ಟದಲ್ಲೂ ಕೂಡ ರಾಜಕಾರಣಿಗಳು ಕೂಡ ಈತನ ಒಂದು ಸಪೋರ್ಟಿಗೆ ಇರತಕ್ಕಂಥದ್ದು ಈಗಲೂ ಕೂಡ ಈತ ಅಪ್ಸ್ಕ್ಯಾಂಡ್ ಆದ ನಂತರದಲ್ಲೂ ಕೂಡ ಹಲವು ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳು ಈತನ ಟಚ್ ನಲ್ಲಿ ಇದ್ದಾರೆ ರಾಜಕಾರಣಿಗಳು ಮತ್ತು ಪೊಲೀಸರ ಟಚ್ ಪೊಲೀಸರ ಒಂದು ಹಿಂಟ್ ಏನಿದೆ ಅವರ ಒಂದು ಮಾಹಿತಿಯ ಮಾಹಿತಿಗಳು ಕೂಡ ರವಾನೆ ಆಗಿರುತ್ತೆ ಅಪ್ಸ್ಕ್ಯಾಂಡ್ ಆಗೋದಕ್ಕೆ ಅವರ ಸಹಾಯ ಕೂಡ ಇರುತ್ತೆ ಬಿಕಾಸ್ ಅವನ ಜೊತೆ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಅದರಲ್ಲಿ ಗುಜರಾತ್ ಒಬ್ಬ ಇರ್ತಕ್ಕಂಥದ್ದು ಬಿಕಾಸ್ ಅಲ್ಲಿ ಮೂಲ ಮೂಲದವನು ಅದ್ರ ಜೊತೆಗೆ ಹೋದಂತವರ ಕೆಲಸ ಏನಂತ ಹೇಳಿದ್ರೆ ಮೂರು ಜನರ ಮೊಬೈಲ್ ಆಪರೇಟ್ ಆಗ್ತಾ ಇರುತ್ತೆ ಸೊ ಇಲ್ಲಿ ಯಾರನ್ನ ಸಂಪರ್ಕ ಮಾಡಬೇಕು ಒಬ್ಬೊಬ್ರು ಮೊಬೈಲ್ ಕಾಲ್ ಮಾಡಿ ಅಲ್ಲಿಂದ ರವಿ ಪೂರ ಮೊಬೈಲ್ ಮಾತಾಡ್ತಾನೆ ಅಂದ್ರೆ ಪೊಲೀಸರಿಗೆ ಯಾವುದೇ ರೀತಿಯಂತ ಅನುಮಾನ ಬರೆದ ರೀತಿಯಲ್ಲಿ ರವಿ ಆಪರೇಟ್ ಮಾಡ್ತಾ ಇರ್ತಾನೆ ಬಟ್ ಮೊನ್ನೆ ತುಮಕೂರಿನಲ್ಲಿ ಒಬ್ಬನ ಅರೆಸ್ಟ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಈ ಒಂದು ಕಾಲ್ ಟ್ರೇಸ್ ಆಗುತ್ತೆ ಒಂದು ನಂಬರ್ ಟ್ರೇಸ್ ಆಗಿ ಆ ಮುಖಾಂತರವಾಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಇತರನ್ನ ಬಂದಿದ್ದಾರೆ ಬಟ್ ನೆಕ್ಸ್ಟ್ ಈಗ ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ಈ ದಾಖಲೆಗಳು ಅಂದ್ರೆ ಇವನ ಬಳಿಯಿಂದ ಲ್ಯಾಪ್ಟಾಪ್ ಪೆನ್ ಡ್ರೈವ್ ಸೇರಿದಂತೆ ಹಲವು ದಾಖಲೆಗಳನ್ನು ಮೊಬೈಲ್ ಸೇರಿದಂತೆ ಎಲ್ಲವನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹಳೆಯ ಕೇಸ್ಗಳಿಗೆ ಈತ ಎವಿಡೆನ್ಸ್ ಇಟ್ಕೊಂಡೇ ಇರ್ತಾನೆ ಈತ ಎವಿಡೆನ್ಸ್ ಅಂದರೆ ಈ ಹೆಣ್ಣಿನ ದಂಧೆ ಮಾಡ್ತಕ್ಕಂಥವನು ಇವನು ಯಾವುದೇ ಒಂದು ದಾಖಲೆಗಳನ್ನ ಇಟ್ಕೊಳ್ಳದೆ ಯಾರನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೂ ಅಥವಾ ಸಡನ್ ಆಗಿ ಅವರ ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಹಲವು ದಾಖಲೆಗಳನ್ನ ಈತ ಖಂಡಿತವಾಗ್ಲೂ ಆತನ ಬಳಿ ಇಟ್ಕೊಂಡಿರ್ತಾನೆ ಈತನನ್ನ ಬೇರೆ ಯಾವ ಪ್ರಕರಣದಲ್ಲಿ ಕೂಡ ಹಿಂದೆ ಅರೆಸ್ಟ್ ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ತನಿಖೆಯನ್ನ ಮಾಡಿರಲಿಲ್ಲ ನೀಟಾಗಿ ಬಿಕಾಸ್ ಅವನ ದಾಖಲೆಗಳು ಏನೆಲ್ಲ ಇಟ್ಕೊಂಡಿರ್ತಾನೆ ಅವೆಲ್ಲವನ್ನ ತನಿಖೆಯನ್ನು ಮಾಡಿರಲಿಲ್ಲ ಬಟ್ ಈ ಒಂದು ಪ್ರಕರಣದಲ್ಲಿ ಆತನನ್ನ ಅರೆಸ್ಟ್ ಮಾಡಿಕೊಂಡಾಗ ಎಲ್ಲಾ ದಾಖಲೆಗಳನ್ನ ಸರ್ಚ್ ಮಾಡ್ತಾರೆ ಬಟ್ ಹಳೆಯ ಕೇಸ್ನ ದಾಖಲೆಗಳೊಂದಷ್ಟು ಕೂಡ ಎಲ್ಲವೂ ಕೂಡ ಸಿಗಬಹುದು ಅವೆಲ್ಲವನ್ನ ಕಲೆ ಹಾಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಬಟ್ ಆದರೆ ರೇಪ್ ಕೇಸ್ ಆರೋಪಿ ಒಬ್ಬ ಕಳ್ಳ ಒಬ್ಬ ರಾಜಕಾರಣಿ ಮತ್ತು ಬೇರೆ ಪೊಲೀಸ್ ಇಲಾಖೆಯಲ್ಲಿ ದಂಧೆ ನಡೆಸ್ತಕ್ಕಂಥವನು ಅವರ ವರ್ಗಾವಣೆ ದಂಧೆ ನಡೆಸ್ತಕ್ಕಂಥವನು ಹಲವರ ಮೇಲೆ ಸುಳ್ಳು ಕೇಸ್ ಒಬ್ಬ ಆರೋಪಿಯನ್ನ ಮತ್ತೊಂದು ಎರಡನೇ ಹೆಂಡತಿಂದ ರೇಪ್ ಹಾಕಿಸಿಕೊಂಡಂತ ಆರೋಪಿಗೆ ಆತನ ಕಾರ್ಯ ವಿವಿಐಪಿ ರೀತಿಯಲ್ಲಿ ಗೇಟ್ ಎಂಟ್ರಿಯನ್ನು ಕೊಡಿಸಿ ಇಲ್ಲಿ ಕದ್ದು ಕೂರಿಸಿ ಆತನನ್ನ ಈಗ ಒಂದು ರಾಜತಿಥ್ಯ ರೀತಿಯಲ್ಲಿ ಆತನನ್ನ ವಿಚಾರಣೆ ನಡೆಸುವಂತ ಅವಶ್ಯಕತೆ ಏನೂ ಇರಲಿಲ್ಲ ಸೆಲ್ ಒಳಗಡೆ ಕೂರಿಸಿ ಆತನ ವಿಚಾರಣೆ ಮಾಡಬೇಕಾಗಿತ್ತು ಬರಿಗಾಲಿನಲ್ಲಿ ನಡೆಸ್ಕೊಂಡು ಹೋಗಿ ನಾರ್ಮಲ್ ರೇಪ್ ಆಫ್ ಆರೋಪಿ ಆರೋಪಿಗಳು ಆ ರೀತಿಯಲ್ಲಿ ಮೈಸೂರು ಪೊಲೀಸರು ಯಾಕೋ ಒಂದು ಮಟ್ಟದಲ್ಲಿ ಏನೋ ಪ್ರಭಾವ ಅಥವಾ ಒತ್ತಡಗಳು ಇಲಾಖೆ ಮತ್ತು ರಾಜಕೀಯ ವಲಯದಲ್ಲಿ ಒಂದು ಒತ್ತಡ ಇದ್ರೂ ಇರಬಹುದು ಸೊ ಹಾಗಾಗಿ ಪೊಲೀಸ್ ಇಲಾಖೆ ಒಂದು ಮಟ್ಟದಲ್ಲಿ ಗೌಪ್ಯವಾಗಿ ಅಜ್ಞಾತ ಸ್ಥಳದಲ್ಲಿ ಆತನ ವಿಚಾರಣೆ ನಡೆಸಲು ಮುಂದಾಗಿರ್ತಕ್ಕಂಥದ್ದು ಲಿಖಿತ ವಿಕಾಸ್ ಇನ್ನೊಂದು ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಯಾವಾಗ ಈತನನ್ನ ಅರೆಸ್ಟ್ ಮಾಡಿ ವಿವಿಐಪಿ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೋ ಆಗ ಪೊಲೀಸರು ಯಾಕೆ ತನಿಖೆ ಮಾಡ್ತಾರೆ ಯಾವ ಪೊಲೀಸರು ಅಂತ ಹೇಳಿ ತನಿಖೆ ಮಾಡ್ತಾರೆ ಎಲ್ರೂ ಕೂಡ ಈತನ ಒಂದಲ್ಲ ಒಂದ್ ರೀತಿಯಲ್ಲಿ ಈತನಿಗೆ ಲಿಂಕ್ ಇಟ್ಕೊಂಡಂತವ್ರೆ ಪೊಲೀಸ್ ವರ್ಗಾವಣೆ ದಂಧೆಯಲ್ಲಿ ಈತನೇ ಪ್ರಮುಖವಾಗಿದ್ದವನು ನೇರವಾಗಿ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ಮಧ್ಯೆ ಕೆಲಸ ಮಾಡ್ತಿದ್ದವನೇ ಇವನು ಹಾಗಾಗಿ ಯಾಕೆ ಪೊಲೀಸರು ತನಿಖೆ ಮಾಡ್ತಾರೆ ಇದೇ ರೀತಿ ಇದೇ ಕಾರಣಕ್ಕೆ ಕಳ್ಳಾಟ ಆಡ್ತಿರಬಹುದು ಅಂತ ಹೇಳಿ ಮೇಲ್ನೋಟಕ್ಕೂ ಕಾಣಿಸ್ತಿದ್ಯಾ ಹೇಗೆ ಅಂತ ಪೊಲೀಸರ ನಡವಳಿಕೆ ನೋಡಿದ್ರೆ ಈಗ ಸಾಕಷ್ಟು ಅನುಮಾನಗಳು ಕೂಡ ಬರ್ತಾ ಅವರ ನಡವಳಿಕೆಯಿಂದ ಖಂಡಿತವಾಗ್ಲು ಲಿಖಿತ ಈ ಒಂದು ಪ್ರಕರಣದಲ್ಲಿ ಏನಾಗಿದೆ ಇಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳನ್ನ ಈತ ವರ್ಗಾವಣೆ ಮಾಡಿಸಿದ್ದ ಅನ್ನುವಂತ ಮಾತಿದೆ ಹೌದು ಮಾಡಿಸಿದ್ದ ಕೂಡ ಬಿಕಾಸ್ ಈ ರೀತಿಯಾಗಿ ಅಂದ್ರೆ ಈ ಪಿಂಪ್ ಕೆಲಸವನ್ನ ಮಾಡಿಕೊಂಡು ಈ ರೀತಿಯಾಗಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿಕೊಂಡು ವರ್ಗಾವಣೆಯನ್ನ ಮಾಡಿಸ್ತಿದ್ದ ಅಂತಕ್ಕಂಥ ವಿಚಾರ ಇದೆ ವರ್ಗಾವಣೆಯ ಅವಶ್ಯಕತೆ ಇದ್ದಂತ ಪೊಲೀಸ್ ಅಧಿಕಾರಿಗಳು ಇವರ ಟಚ್ ನಲ್ಲಿ ಇದ್ದಂತೂ ಸತ್ಯ ಬಟ್ ಆದರೆ ರವಿಯನ್ನ ಕಂಡ್ರೆ ಉರಿದುಕೊಳ್ಳುವಂತ ಪೊಲೀಸರು ಕೂಡ ಇದಾರೆ ಬಿಕಾಸ್ ಎಷ್ಟೋ ಜನ ಪೊಲೀಸರ ಮೇಲೆ ಈತ ಫೇಕ್ ಅಲಿಗೇಷನ್ ಮಾಡಿ ಫೇಕ್ ಅಲಿಗೇಷನ್ ಅನ್ನ ಮಾಡಿ ಕೇಸ್ ಹಾಕಿಸಿದ್ದ ಸೊ ಇವರು ಸ್ಟ್ರಾಂಗ್ ಆಗಿ ಆತನನ್ನ ಎಂಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಅವರ ಮೇಲೇ ಬೇರೆ ಬೇರೆ ಕೇಸ್ಗಳನ್ನೆಲ್ಲ ಹಾಕಿ ಅವರ ತಲೆದಂಡವನ್ನು ಕೂಡ ಮಾಡಿರ್ತಕ್ಕಂಥವನು ಸೊ ಹಾಗಾಗಿ ಇವನಿಗೆ ಪೊಲೀಸರ ಎಷ್ಟು ಸಪೋರ್ಟ್ ಇದೆಯೋ ಪೊಲೀಸರ ಅಗೇನ್ಸ್ಟ್ ಕೂಡ ಅಷ್ಟೇ ಇರತಕ್ಕಂಥದ್ದು ಆದ್ರೆ ಈ ಒಂದು ಪ್ರಕರಣದಲ್ಲಿ ರಾಜಕೀಯ ಒತ್ತಡಗಳು ಇರಬಹುದೇ ಹೊರತು ಪೊಲೀಸ್ ಇಲಾಖೆಯ ಒತ್ತಡಗಳು ಈ ಒಂದು ಈತನ ರವಿ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ ಬಟ್ ನೋಡಬೇಕಾಗುತ್ತೆ ಇನ್ವೆಸ್ಟಿಗೇಷನ್ ಮಾಡಿದ ಸಂದರ್ಭದಲ್ಲಿ ಯಾರ್ಯಾರ ಬೆಂಬಲ ಸಿಕ್ಕಿದೆ ಅನ್ನೋದನ್ನು ನೋಡಬೇಕಾಗುತ್ತೆ ಈ ಹಿಂದೆ ಪ್ರಮುಖವಾಗಿ ಇನ್ಸ್ಪೆಕ್ಟರ್ ಲೆವೆಲ್ ನಲ್ಲಿ ಪ್ರವೀಣ್ ಏನು ಸಸ್ಪೆಂಡ್ ಆಗಿದ್ದಾರೆ ಆ ಒಬ್ಬ ವ್ಯಕ್ತಿ ಇವರಿಗೆ ಸಪೋರ್ಟ್ ಮಾಡಿದ್ದ ಅದು ಹೊರಗಡೆ ಬಂತು ಸೊ ಸಸ್ಪೆಂಡ್ ಆದ್ರು ಬಟ್ ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳು ಇವರ ಲಿಂಕ್ ನಲ್ಲಿ ಇದ್ರೂ ಇರಬಹುದು ಅವರ ಸಸ್ಪೆಂಡ್ ಆರ್ಡರ್ ಕೂಡ ಕೆಲವೇ ದಿನದಲ್ಲಿ ಈ ದಾಖಲೆಗಳು ಸಿಕ್ಕರೆ ಅವರ ಸಸ್ಪೆಂಡ್ ಆರ್ಡರ್ ಕೂಡ ಆಗುವಂತ ಚಾನ್ಸಸ್ ಬಟ್ ಈ ಒಂದು ಪ್ರಕರಣದಲ್ಲಿ ನೇರ ನೇರವಾಗಿ ಒಡನಾಡಿ ಸಂಸ್ಥೆ ಇರ್ತಕ್ಕಂಥದ್ದು ನೀವು ಗಮನಿಸಿದಿರಿ ಮುರುಘಾ ಕೇಸ್ ನಲ್ಲಿ ಎಷ್ಟು ನೀಟಾದಂತಹ ಡಾಕ್ಯುಮೆಂಟ್ ಮತ್ತು ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ದಾಖಲೆಗಳ ಸಮೇತವಾಗಿ ದೂರನ್ನು ಕೊಟ್ಟು ಯಾರು ಇದುವರೆಗೂ ಮಾಡಲಾಗದಂತಹ ಒಂದು ಕೇಸನ್ನ ಭೇದಿಸಿ ಯಾವ ಪ್ರಭಾವಕ್ಕೂ ಒಳಗಾಗದಂತೆ ಆ ಒಂದು ಕೇಸನ್ನು ಮಾಡಿದಂತಹ ಒಡನಾಡಿ ಸಂಸ್ಥೆ ಏನಿದೆ ಆ ಒಡನಾಡಿ ಸಂಸ್ಥೆ ಈ ಮಹಿಳೆಯ ಈ ಸಂತ್ರಸ್ತ ಮಹಿಳೆಯ ಹಿಂದೆ ಇರತಕ್ಕಂಥದ್ದು ಏನೇ ಆದರೂ ಈ ಪ್ರಕರಣದಲ್ಲಿ ಯಾರೇ ಬಿಟ್ಟರೂ ಒಡನಾಡಿ ಸಂಸ್ಥೆ ಬಿಡುವುದಿಲ್ಲ ಒಡನಾಡಿ ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಈಗ ರಾಜ್ಯದ ಜನತೆಗೂ ಗೊತ್ತು ಪೊಲೀಸರಿಗೂ ಗೊತ್ತು ರಾಜಕೀಯದವರಿಗೂ ಗೊತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಸೊ ಹಾಗಾಗಿ ಒಡನಾಡಿ ಸಂಸ್ಥೆ ಇದನ್ನು ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದೆ ಸೊ ಹಾಗಾಗಿ ಈ ಒಂದು ರೇಪ್ ಕೇಸ್ ಪ್ರಕರಣವನ್ನು ಒಡನಾಡಿ ಸಂಸ್ಥೆ ಮುಖಾಂತರವಾಗಿ ಬಂದಿರೋದ್ರಿಂದಾಗಿ ಈ ಒಂದು ರೇಪ್ ಕೇಸ್ ಪ್ರಕರಣಕ್ಕೆ ಒಂದು ಅಂತ್ಯವನ್ನು ಹಾಡ್ತಾರೆ ಒಂದು ಇನ್ವೆಸ್ಟಿಗೇಷನ್ ಅಂತೂ ನೀಟಾಗಿ ಮಾಡ್ತಾರೆ ಬಟ್ ಆದರೆ ಹಳೆಯ ಪ್ರಕರಣಗಳೆಲ್ಲ ಇದಾವಲ್ಲ ಅವನ ಮೇಲಿರ್ತಕ್ಕಂಥ ಆರೋಪಗಳಿದಾವೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ ಕೆಲವೊಂದು ಕೆಲವರು ಶಾಮಿ ಿದ್ದಾರೆ ಸೊ ವಿಡಿಯೋಸ್ ಎವಿಡೆನ್ಸ್ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಹೇಗೆ ಪೊಲೀಸರು ಹೊರಗಡೆ ತರ್ತಾರೆ ಈ ಪ್ರಭಾವಗಳನ್ನೆಲ್ಲ ಮೆಟ್ಟಿ ನಿಂತು ಪ್ರಭಾವಗಳಿಗೂ ಒಳಗಾಗದೆ ಆರೋಪ ಮಾಡಿದ್ದಾರೆ ಆ ವಿಚಾರಗಳನ್ನ ಪೊಲೀಸ್ ಇಲಾಖೆ ತನಿಖೆ ಮುಖಾಂತರ ಹೊರಗಡೆ ತಂದ್ರೆ ಇಂಥವರನ್ನ ಬೆಳೆಯೋದ್ರಿಂದಾಗಿ ಬೆಳೆಯೋದನ್ನ ತಪ್ಪಿಸಬಹುದು ಮತ್ತು ಇಂಥವ್ರು ಹುಟ್ಟಿಕೊಳ್ಳೋದನ್ನ ತಪ್ಪಿಸಬಹುದು ಇಲ್ಲವಾದ್ರೆ ಈತನನ್ನ ಸಲೀಸಾಗಿ ಈತನನ್ನ ಹೊರಗಡೆ ಬಿಟ್ರೆ ಇಂಥವ್ರು ನೂರಾರು ಜನ ಹುಟ್ಟಿಕೊಳ್ತಾರೆ ಬಿಕಾಸ್ ಸ್ಯಾಂಟ್ರೋ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಏನೂ ಆಗಿಲ್ಲ ಅಂದಮೇಲೆ ನಾವು ಯಾವ ಲೆಕ್ಕ ನಾವು ಇದೇ ರೀತಿಯಾಗಿ ಮಾಡಬಹುದು ಅಂತಕ್ಕಂಥ ಮನೋಭಾವನೆಯನ್ನ ಅವರು ಕೂಡ ಒಳಗೊಳ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನ ಈ ಒಬ್ಬ ಆರೋಪಿಯನ್ನ ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಈತನ ಎಂಕ್ವೈರಿ ಜೊತೆಗೆ ಆತನ ಹಳೆ ಕೇಸ್ಗಳನ್ನೆಲ್ಲ ಕೆದಕಿ ಈತನಿಗೆ ದೊಡ್ಡ ಮಟ್ಟದಲ್ಲಿ ತಕ್ಕ ಶಿಕ್ಷೆ ಆಗುವಂತೆ ಪೊಲೀಸ್ ಇಲಾಖೆ ನೋಡ್ಕೊಳ್ಬೇಕಾಗತ್ತೆ ಅದು ಪೊಲೀಸ್ ಇಲಾಖೆಯ ಜವಾಬ್ದಾರಿ ಕೂಡ ಆಗುತ್ತೆ ಲಿಖಿತ ಓಕೆ ಧನ್ಯವಾದಗಳು ವಿಕಾಸ್ ತಮ್ಮ